ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೇ ಸ್ತೋತ್ರ. ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ಶಬ್ದದಲ್ಲಿ ಒಂದೇ ವೇಗದಲ್ಲಿ ವಿಶ್ವಾಸದಲ್ಲಿ ಭಾರದಲ್ಲಿ ನಾವು ಪ್ರಾರ್ಥಿಸೋಣ. ಇಸುವೇ ಸ್ತೋತ್ರ. ಇಸುವೇ ವಂದನೆ. ಇಸುವೇ ಆರಾಧನೆ. ಇಸುವೇ ಮಹಿಮೆ. ಇಸುವೇ ಕೃತಜ್ಞತೆ. ಇಸುವೇ ನಮನ. ಅಪ ತಂದೆಯ ಸ್ತೋತ್ರ. ಅಪ ತಂದೆಯೇ ವಂದನೆ. ಅಪ ತಂದೆಯ ಆರಾಧನೆ. ಅಪ ತಂದೆಯೇ ವಂದನೆ. ಅಪ ತಂದೆಯೇ ಮಹಿಮೆ. ಪವಿತ್ರ ಆತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ. 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 ಓ ಸ್ವರ್ಗೀಯ ದೂತಗಣಗಳೇ ಬನ್ನಿರಿ. ಓ ಸ್ವರ್ಗೀಯ ದೂತಗಣಗಳೇ ಬನ್ನಿರಿ. ಓ ಸ್ವರ್ಗೀಯ ಸ್ವರೂಪಿಗಳೇ ಬನ್ನಿರಿ. ನಮಗೆ ಪ್ರಾರ್ಥಿಸಲು ಸಹಾಯ ಮಾಡಿರಿ. ನಮಗೆ ಪ್ರಾರ್ಥಿಸಲು ಸಹಾಯ ಮಾಡಿರಿ. ನಾವು ಕುಳಿತಿರುವ ಸ್ವರಗಳನ್ನು ಶುದ್ಧೀಕರಿಸಿರಿ. ನಮ್ಮ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ನಮ್ಮ ಕುಟುಂಬಗಳಿಗೆ ಕಾವಲಾಗಿರಿ. ಓ ಸ್ವರ್ಗೀಯ ಶಕ್ತ ದೂತಗಣಗಳೇ, ಓ ಸ್ವರ್ಗೀಯ ಶರೂಬಿಗಳೇ, ನಮಗೆ ಸಹಾಯಕರಾಗಿರಿ. ನಮಗೆ ಸಹಾಯಕರಾಗಿರಿ. ನಮ್ಮ ಪ್ರಾರ್ಥನೆಯನ್ನು ಬಲಗೊಳಿಸಿರಿ. ನಮ್ಮ ಶೋಧನೆಗಳನ್ನು ದೂರ ಮಾಡಿರಿ. ನಮ್ಮ ಶೋಧನೆಗಳನ್ನು ದೂರ ಮಾಡಿರಿ. ನಮಗೆ ವಿರುದ್ಧವಾದ ಹೋರಾಟಗಳನ್ನು ನಾಶ ಮಾಡಿರಿ. ಓ ಸ್ವರ್ಗೀಯ ಶಕ್ತ ದೂತಗಣಗಳೇ, ಸ್ವರ್ಗೀಯ ಶಕ್ತ ದೂತಗಣಗಳೇ, ಸ್ವರ್ಗೀಯ ಸ್ವರೂಪಿಗಳೇ, ನಿಮ್ಮೊಡನೆ ಸೇರಿ ದೇವರನ್ನು ಆರಾಧಿಸುವಂತೆ ಮಾಡಿರಿ.
ನಿಮ್ಮೊಡನೆ ಸೇರಿ ಪ್ರಭುವನ್ನು ಆರಾಧಿಸುವಂತೆ ಮಾಡಿರಿ. ಓ ಸ್ವರ್ಗೀಯ ಶಕ್ತ ದೂತ ಗಣಗಳೇ, ಓ ಸ್ವರ್ಗೀಯ ಸ್ವರೂಪಿಗಳೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗೆ ಸಹಾಯ ಮಾಡಿರಿ, ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವ, ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವ, ನಮ್ಮ ವಿಶ್ವಾಸಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವ ಎಲ್ಲ ಶೋಧನೆ ಬಂಧನಗಳನ್ನು, ಎಲ್ಲ ಕಟ್ಟುಗಳನ್ನು ನಾಶ ಮಾಡಿರಿ. ಓ ಸ್ವರ್ಗೀಯ ಶಕ್ತ ದೂತ ಗಣಗಳೇ, ಓ ಸ್ವರ್ಗೀಯ ಸ್ವರೂಪಿಗಳೇ, ದೇವರಾತ್ಮ ವಶವಾದಂತಹ, ದೇವರೊಂದಿಗೆ ಸದಾ ಇರುವಂತಹ ಉಸ್ವರ್ಗೀಯ ಶಕ್ತ ದೂತಗಣಗಳೇ, ಸ್ವರ್ಗೀಯ ಸ್ವರೂಪಿಗಳೇ, ನಮಗೆ ಸಂರಕ್ಷಣೆಯನ್ನು ನೀಡಿರಿ, ನಮ್ಮ ಆತ್ಮಕ್ಕೆ ಸಂರಕ್ಷಣೆಯನ್ನು ನೀಡಿರಿ, ನಮ್ಮ ಪ್ರಾರ್ಥನೆಗೆ ಸಂರಕ್ಷಣೆಯನ್ನು ನೀಡಿರಿ, ನಮ್ಮ ಕುಟುಂಬಕ್ಕೆ ಸಂರಕ್ಷಣೆಯನ್ನು ನೀಡಿರಿ. ಸ್ವರ್ಗೀಯ ಶಕ್ತ ದೂತಗಣಗಳೇ, ಸ್ವರ್ಗೀಯ ಸ್ವರೂಪಿಗಳೇ, ನಿಮ್ಮೊಡನೆ ಸೇರಿ ಪ್ರಭುವನ್ನು ಸ್ತುತಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನಲ್ಲಿ ಬಂದು ತಂಗಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನಗೆ ಜ್ಞಾನವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನಗೆ ವಿವೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ಸತ್ಯದ ಪಥದಲ್ಲಿ ನಡೆಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಆಂತರಿಕ ಗಾಯಗಳನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಪ್ರಾರ್ಥನಾ ಆಲಸ್ಯವನ್ನು ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಪ್ರಾರ್ಥನಾ ನಿದ್ರಾವಸ್ಥೆಗಳನ್ನು ತೆಗೆಯಿರಿ, ನನ್ನ ಮನಸ್ಸಿನ ಗೊಂದಲಗಳನ್ನು ತೆಗೆಯಿರಿ, ನನ್ನ ನಿದ್ರಾವಸ್ಥೆಗಳನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ದೈವ ವಚನದಲ್ಲಿ ಜೀವಿಸುವಂತೆ ಮಾಡಿರಿ, ದೈವ ವಚನದಲ್ಲಿ ಜೀವಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಜ್ಞಾನವಾದ ಆತ್ಮರೇ ಬನ್ನಿರಿ, ವಿವೇಕವಾದ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನಿತ್ಯವೂ ನಮ್ಮಲ್ಲಿ ವಾಸ ಮಾಡಿರಿ, ನಮ್ಮಲ್ಲಿ ಬಂದು ವಾಸ ಮಾಡಿರಿ.
ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತು ಪ್ರಾರ್ಥಿಸಲು ನೀವು ನಮ್ಮ ತುಟಿಗಳನ್ನು ತೆರೆದಿದ್ದೀರಿ, ನಮ್ಮನ್ನು ಹೆಸರಿಡಿದು ಕರೆದಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರಗಳು, ಕೋಟಿ ಅನುಕೋಟಿ ವಂದನೆಗಳು ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತುಕೊಂಡಿರುವಂತಹ ಈ ಕ್ಷಣಗಳಲ್ಲಿ ನಮ್ಮಲ್ಲಿ ಬರುವಂತಹ ಅನೇಕ ಆಲೋಚನೆಗಳನ್ನು, ಬಲಹೀನತೆಗಳನ್ನು, ನಿದ್ರಾವಸ್ಥೆಗಳನ್ನು ಸ್ವಾಮಿ, ಆಲಸ್ಯಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಈ ದೇಹವನ್ನು ಬಲಪಡಿಸಿರಿ, ಈ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ. ಓ ತಂದೆಯೇ, ಓ ಯೇಸುವೆ, ಓ ಪವಿತ್ರಾತ್ಮರೇ, ಕೃಪೆಯ ದೇವರೇ, ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾವು ನೆಲೆಯಾಗಿ ನಿಮ್ಮನ್ನು ವಿಶ್ವಾಸಿಸಿ, ನಿಮ್ಮ ಸಾನ್ನಿಧ್ಯವನ್ನು ಬಯಸಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ಪ್ರಾರ್ಥಿಸುವಂತಹ ಕೃಪೆಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಪ್ರಭುವಿಂದ ನಾವು ದುಂದೌತ್ತಣದಲ್ಲಿರುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಯೇಸುವೆ, ಎಷ್ಟೋ ಜನ ಹಣದ ಮೌಲ್ಯವನ್ನು ಅರಿಯದೆ ಐಷಾರಾಮಿಯ ಜೀವಿತದಲ್ಲಿ, ಜನರ ಮುಂದೆ ತೋರ್ಪಡಿಸಿಕೊಳ್ಳುವ ಜೀವಿತದಲ್ಲಿ, ಪೈಪೋಟಿಯ ಜೀವಿತದಲ್ಲಿ ದುಂದೌತ್ತನೆಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ. ವ್ಯಯವಾಗಿ, ಅನ್ಯಾಯವಾಗಿ ಹಣವನ್ನು ಖರ್ಚು ಮಾಡುತ್ತಾ ಇದ್ದಾರೆ ಸ್ವಾಮಿ. ಅವಶ್ಯಕತೆ ಇಲ್ಲದೆ ಖರ್ಚು ಮಾಡುತ್ತಾ ಇದ್ದಾರೆ ಸ್ವಾಮಿ. ಇಂದು ನಾವು ನೋಡುವಾಗ, ಒಂದು ವಿವಾಹ ಮಾಡುವಾಗಲೂ ಐಷಾರಾಮಿಯ ವಿವಾಹ, ಯೇಸುವೆ, ಕೇವಲ 3 ಗಂಟೆಗಳ ಸಮಯಕ್ಕೆ ಔದಾರ್ಯವಾದಂತಹ ಆಡಂಬರದ ನೋಟ, ಆಡಂಬರದ ಊಟ. ಯೇಸುವೆ, ತಿನ್ನಲು ಬೇಕಾಗಿರುವವರಿಗೆ ತಿನ್ನಲಿಲ್ಲ. ಹೌದು ಸ್ವಾಮಿ, ಸ್ವಾಮಿ ಒಬ್ಬರು ಮಾಡಿದರೆಂಬುದಾದರೆ ಮತ್ತೊಬ್ಬರು ಮಾಡುವಾಗ, ವಿವಾಹವನ್ನಾಗಲಿ ಕಾರ್ಯಕ್ರಮವನ್ನಾಗಲಿ ಮಾಡುವಾಗ, ಒಬ್ಬರು ಮಾಡಿದ ಊಟಕ್ಕಿಂತ ಇನ್ನೂ ಹೆಚ್ಚಾಗಿ ನಾನು ಮಾಡಬೇಕೆಂಬುದಾಗಿ ಊಟ, ಕಾಂಪಿಟೇಷನ್ನಲ್ಲಿ ಊಟಗಳು ಸ್ವಾಮಿ, ಪೈಪೋಟಿಯಲ್ಲಿ ಊಟಗಳು ಸ್ವಾಮಿ. ಹಲವಾರು ವಿಧದ ಆಹಾರಗಳನ್ನು ಸಿದ್ಧಪಡಿಸಿ ಬೀದಿಗೆ ಎಸೆಯುವವರು ಸ್ವಾಮಿ. ಹೌದು ಯೇಸುವೆ, ಓ ನನ್ನ ಪ್ರಭುವೇ, ಅಂತೆ ಐಷಾರಾಮಿಯ ಜೀವಿತ ಮಾಡುವವರು ಸ್ವಾಮಿ ಊಟ ಮಾಡಲೊಲ್ಲರು ಸ್ವಾಮಿ. ಕೇವಲ ಅವರ ಮುಂದೆ ಊಟವಿರುವುದಷ್ಟೇ, ಆದರೆ ಆ ಊಟವನ್ನು ತಿನ್ನಲಾಗದೆ ಬೀದಿಗೆ ಬಿಸಾಡುವುದನ್ನು ನಾವು ನೋಡುತ್ತೇವೆ ಸ್ವಾಮಿ. ದುಂದೌತಣವು ನಿಮಗೆ ವಿರುದ್ಧವಾದ ಪಾಪವಾಗಿದೆ ಸ್ವಾಮಿ. ಯೇಸುವೆ, ಬೇಡವಲ್ಲದ ವಸ್ತುಗಳಿಗಾಗಿ, ಬೇಡವಲ್ಲದ ಆಹಾರಗಳಿಗಾಗಿ ವ್ಯಯ ಮಾಡಿ ಸ್ವಾಮಿ ಅವುಗಳನ್ನು ಅನಾಥರಿಗಾಗಲಿ, ನಿರ್ಗತಿಕರಿಗಾಗಲಿ, ದಾರಿದ್ರ್ಯರಿಗಾಗಲಿ ಕೊಡಲು ಕೈಗಳನ್ನು ಕೊಡದೆ ವ್ಯರ್ಥವಾಗಿ ಅದನ್ನು ದುರುಪಯೋಗಪಡಿಸಿ ಬಿಸಾಡುವುದನ್ನು ನಾವು ನೋಡುತ್ತೇವೆ ಸ್ವಾಮಿ. ಎಷ್ಟೋ ವಿವಾಹ ಜೀವಿತದಲ್ಲಿ, ವಿವಾಹದ ಔತಣಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಸ್ವಾಮಿ ಈ ದುಂದೌತಣದ ನಿಮಿತ್ತವಾಗಿ ಎಷ್ಟೋ ಜನ ಸಾಲ ಮಾಡಿ ದುಂದೌತಣ ಮಾಡುತ್ತಾರೆ ಸ್ವಾಮಿ. ಜನರನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ, ಜನರನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ. ಹೌದು ಯೇಸುವೆ, ಕರುಣೆ ತೋರಿ, ದಯೆ ತೋರಿ ಯೇಸುವೆ. ಈ ದುಂದು ಔತಣದಿಂದ ಜೀವಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ತಿನ್ನುವ ಆಹಾರದಲ್ಲಿ ದೊಡ್ಡತನವನ್ನು ತೋರಿಸಿ, ನಾನು ಎಷ್ಟು ಒಳ್ಳೆಯ ಅಡಿಗೆಯನ್ನು ಮಾಡಿಸಿದೆ, ನಿಮ್ಮ ಮನೆಯ ಅಡಿಗೆ ಎಷ್ಟು ಸರಿ ಇರಲಿಲ್ಲ ಎಂಬುದಾಗಿ ತಾರತಮ್ಯ ಮಾಡುತ್ತಾ, ಅವರ ಮನೆಗೆ ಹೋದಾಗ ಅವರು ಹಲವಾರು ಅಡಿಗೆಯನ್ನ, ತಿಂಡಿಗಳನ್ನ, ತೀರ್ಥಗಳನ್ನು ಮಾಡಿಸಿದ್ದರು, ಇನ್ನು ನಾವು ಮಾಡಿಸುವಾಗ ಇನ್ನೂ ಹೆಚ್ಚಾಗಿ ಮಾಡಿಸಬೇಕು, ಇನ್ನೂ ಔದಾರ್ಯವಾಗಿ ಮಾಡಿಸಬೇಕೆಂಬಂತಹ ಪೈಪೋಟಿಯ ಜೀವನ ಸ್ವಾಮಿ. ದುಂದ ಔತಣ ಸ್ವಾಮಿ, ಹಣದ ಬೆಲೆಗೆ ಅರಿಯದೆ ಸ್ವಾಮಿ, ಜನರ ಬೆಲೆಯೂ ಅರಿಯದೆ, ಆಹಾರದ ಬೆಲೆಯನ್ನು ಅರಿಯದೆ, ಕೇವಲ ಮನುಷ್ಯನ
ಕಣ್ಣೋಟದಲ್ಲಿ ಮೆಚ್ಚುಗೆಯನ್ನು ಪಡೆಯುವುದಕ್ಕಾಗಿ, ಕೇವಲ ಮನುಷ್ಯನಲ್ಲಿ ಮೆಚ್ಚುಗೆಯನ್ನು ಪಡೆಯುವುದಕ್ಕಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಹುಡುಕಿ, ದೊಡ್ಡ ದೊಡ್ಡ ಛತ್ರಗಳನ್ನು ಹುಡುಕಿ, ದೊಡ್ಡ ದೊಡ್ಡ ಆಹಾರ ಸಿದ್ಧ ಮಾಡುವರನ್ನು ಹುಡುಕಿ, ಸ್ವಾಮಿ ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಹೂವನ್ನು ಹಾಗೂ ವಿದ್ಯುಚ್ಛಕ್ತಿಯ ಹಲವಾರು ವಿಧದ ಅಲಂಕಾರಗಳನ್ನು, ಸ್ವಾಮಿ ಮೋಜು ತುಂಬಿದಂತಹ ವಸ್ತ್ರಗಳನ್ನು, ಮೋಜಿನ ಔದಾರ್ಯದಲ್ಲಿ ಕಾರ್ಯಕ್ರಮಗಳನ್ನು, ಜನರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವಂತಹ ಎಲ್ಲ ಕಾರ್ಯಗಳನ್ನು ನಾವು ಈ ದಿನಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ರಾಜ. ನಿಮ್ಮನ್ನು ಮೆಚ್ಚಿಸುವ ಕಾರ್ಯಗಳು ಯಾರಲ್ಲೂ ಇಲ್ಲ ಸ್ವಾಮಿ ದೇವ. ಒಂದು ಔತಣದಲ್ಲಿ ಒಬ್ಬ ಬಡವನನ್ನು ಸಹ ಕರೆಯದಂತಹ ಜೀವನ ಸ್ವಾಮಿ, ಒಬ್ಬ ಬಡವನನ್ನು ಸಹ ಆಮಂತ್ರಿಸದ ಔತಣ ಕೂಟಗಳು ಸ್ವಾಮಿ. ಒಬ್ಬ ಅರಕಲು ಬಟ್ಟಿಯಾದವನಿದ್ದರು, ಒಬ್ಬ ಬಡವನಾಗಿರುವವನು ಬಂದರೆ ಅವನನ್ನ ಕಣ್ಣೆತ್ತಿ ಸಹ ನೋಡದೆ ಸಿರಿವಂತರ ಹಿಂದೆ ನಮಸ್ಕರಿಸುತ್ತಾ ಕೈಗಳು ಹಿಡಿದುಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ಸ್ವಾಗತಿಸುವಂತಹ ಜೀವನ ಸ್ವಾಮಿ, ಸ್ವೀಕರಣಿಸಲಿ ಸ್ವಾಮಿ. ದೊಂದೌತಣ ಮಾಡಿ ಹಣವನ್ನ ಗೌರವಿಸದಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯ ತೋರಿ, ಎಲ್ಲ ದೀನ ದರಿದ್ರರ ಮೇಲೆ ಸ್ವಾಮಿ, ಬಡವರ ಮೇಲೆ, ನಿರ್ಗತಿಕರ ಮೇಲೆ, ಅನಾಥರ ಮೇಲೆ ಕರುಣೆ ತೋರಿ, ದಯ ತೋರಿ, ಅವರ ಮೌಲ್ಯಾಭರಿತವಾದಂತಹ ಅವರ ಆಸ್ತಿ ಹಣವನ್ನ ಇಗೋ ಸ್ವಾಮಿ, ಏನೂ ಅರಿಯದ ಮುಗ್ಧರಾಗಿರುವ ದೀನ ದರಿದ್ರ ಬಡವರಿಗಾಗಿ ವ್ಯಯ ಮಾಡುವಂತಹ ಮನಸ್ಸನ್ನು ಕರುಣಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ಸ್ವಾಮಿ ನಿನ್ನನ್ನು ನೋಡುವಂತ ಸೌಭಾಗ್ಯವನ್ನು ದೇವಾದಿದೇವನೇ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟ ಆತನಿಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಯೇಸುವೆ ರಾತ್ರಿ ಮಲಗಿದವರು ಬೆಳಗಿನ ಸಮಯದಲ್ಲಿಲ್ಲ ರಾಜ್ಯ, ಆದರೂ ನೀವು ಸ್ವಾಮಿ ನಮ್ಮನ್ನು ಎಚ್ಚರಿಡಲು ಕರೆದು ಇಡೀ ವಿಶ್ವದ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸುವಂತ ಪ್ರೇರಣೆ ನಮ್ಮೆಲ್ಲರಿಗೂ ಕರುಣೀಕರಿಸಿಕೊಟ್ಟ ಆತನ ಸ್ತೋತ್ರಪ್ಪ. ತಾಯಿ ಗರ್ಭದಲ್ಲಿ ನಮ್ಮನ್ನು ಆರಿಸಿಕೊಂಡು ಸ್ವಾಮಿ ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ನಮ್ಮನ್ನು ಮುನ್ನಡೆಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪಾಯಿಸಿ ಇರುವ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರ ಸಹೋದರರ ಕುಟುಂಬವನ್ನು ಅವರೆಲ್ಲ ಕಣ್ಣೀರ ನೋವು ದುಃಖ ಭಾರಗಳೆಲ್ಲವೂ ಕೃಪಾವರವಾಗಿ ಮಾರ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಪ್ರಾರ್ಥನಾ ತಂಡದ ರೋಜಾರಿ ಬ್ರದರನ್ನು ಅವರಿಗೆ ದಾನವಾಗಿ ನೀಡುತ್ತೆರಡು ಮಕ್ಕಳನ್ನು ಅವರ ಪತ್ನಿಯನ್ನು ಬೆಳಕಿನ ಸಮಯದಲ್ಲಿ ನಿಮ್ಮ ಪವಿತ್ರ ಆತ್ಮನ ತುಂಬಿಕೊಂಡು ಆ ಮಗನನ್ನು ಇನ್ನು ಹೆಚ್ಚಾಗಿ ಅನೇಕ ಆತ್ಮಗಳಿಂದ ಬಳಿ ಕರೆತರುವಂತೆ ಆ ಮಗನಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನದೆಯ ಪಾಲಿಸಿಕೊಟ್ಟ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಈ ಕೀರ್ತನೆಗಳು ಬರೆದ ಗ್ರಂಥ ಐದನೇ ಅಧ್ಯಾಯ ವಾಕ್ಯ ಮೂರರಲ್ಲಿ ನುಡಿದಿಲ್ಲ ಸ್ವಾಮಿ, ಉದಯ ಕಾಲದಲ್ಲಿ ಪ್ರಭು ನಿನಗೆ ಕೇಳಿ ಬರುವುದು ನನ್ನ ಸ್ವರ, ಉದಯ ಆರಾಧನೆ ಮಾಡಿ ಎದುರು ನೋಡುತ್ತಿರುವಿನ ಪ್ರಭುತ್ತರ. ಈ ವಾಕ್ಯದ ಪ್ರಸನ್ನತೆ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರ ಮೇಲೆ ಆವರಿಸಿಕೊಳ್ಳಲು ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕದಿಂದ ಹೊಂದಿಕೊಂಡು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕೆಂಬ ಪ್ರೇರಣೆ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಿಸಿದಕ್ಕಾಗಿ ಸ್ತೋತ್ರಪ್ಪ. ಸ್ವಾಮಿ, ಯೇಸುವೆ ಇವತ್ತು ಸ್ವಾಮಿ ನಮ್ಮ ನಿಮ್ಮ ಮೇಲೆ ಚಿತ್ರಿಸಿಕೊಂಡು ನಮ್ಮ ಪಾಪಗಳನ್ನು ಸಲ್ಲಿಸಿ ಸ್ವಾಮಿ, ನಮ್ಮ ಕಡುಗೆಂಪಾದ ಪಾಪಗಳನ್ನು ಪೂರ್ವದಿಂದ ಪಕ್ಷಿಂದಕ್ಕೆ ತರಿಬಿಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ಸ್ವಾಮಿ ಒಂದು ಹೊಸ ಸೃಷ್ಟಿಯ ಮಕ್ಕಳಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ರಾಜ್ಯ ಬಂದಿರುವಂತಹ ಮಕ್ಕಳು ಬರಲು ಅಸಾಧ್ಯವಾದಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿ ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವಿಗೆ ನಾವು ದುಂದು ಔತಣ ಮಾಡುತ್ತಿರುವಂತಹ ಎಲ್ಲ ಮಕ್ಕಳಿಗೆ ಪ್ರಾರ್ಥಿಸುವಾಗ ನಮ್ಮ ತುಟಿಗಳು ನಮ್ಮ ಋಣಮನಗಳನ್ನು ತೆರೆದು ಪ್ರಾರ್ಥಿಸುವಂತಹ ಪ್ರೇರಣೆ ಎಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದಿಲ್ಲಪ್ಪ, ಅದಕ್ಕಾಗಿ ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜೆ ಕನ್ಯೆ ಮರೆಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ನಮ್ಮ ಪ್ರಾರ್ಥನೆಯಲ್ಲಿ ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಮಗನಲ್ಲಿ ನಮ್ಮ ಕೋರಿಕೆ ಬೇಡಿಕೆಗಳನ್ನೆಲ್ಲ ಪಡೆದುಕೊಟ್ಟಿದ್ದೀರಮ್ಮ, ಅದಕ್ಕಾಗಿ ನಿಮ್ಮ ಕೃತಜ್ಞತೆಯನ್ನು ತರಿಸುತ್ತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸಲು ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದೊಡೆಯನೇ. ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಹತ್ತಿರವಿರು ಓ ಯೇಸುವೆ, ನಾನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ.
ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು, ನನ್ನತ್ತಿರವಿರು. ಓ ಯೇಸುವೆ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು, ನನ್ನತ್ತಿರವಿರು. ಓ ಯೇಸುವೆ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು, ರೋಗದ ಸಮಯದಿ ವೈದ್ಯನಾಗಿರು, ಸಾಲದ ಸಮಯದಿ ತಂದೆಯಾಗಿರು, ರೋಗದ ಸಮಯದಿ ವೈದ್ಯನಾಗಿರು, ಸಾಲದ ಸಮಯದಿ ತಂದೆಯಾಗಿರು, ನನ್ನತ್ತಿರವಿರು. ಓ ಯೇಸುವೆ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲುಯಾ, 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 ಹಾಲೆಲುಯಾ. ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನಿಮ್ಮ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನನ್ನತ್ತಿರವಿರು. ಓ ಯೇಸುವೆ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲುಯಾ, 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 ಹಾಲೆಲುಯಾ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ದೇವಾದಿ ದೇವರು, ಸ್ವರ್ಗದ ಒಡೆಯರು, ಸರ್ವಶಕ್ತರು, ಸರ್ವೇಶ್ವರರಾದಂತಹ ದೇವರನ್ನ, ಪ್ರಭೇಸ್ಸುವನ್ನ, ಪವಿತ್ರಾತ್ಮರನ್ನ, ಪೂರ್ಣ ಮನಸ್ಸಿನಿಂದ, ಪೂರ್ಣಾತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ನಾವು ಆರಾಧಿಸೋಣ. ಹಾಲೆಲುಯಾ, 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 ಓ ಹಾಲೆಲುಯಾ, 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 ಓ ಹಾಲೆಲುಯಾ, 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 ಹಾಲೆಲುಯಾ. ಯೇಸುವೆ, ಯೇಸುವೆ ಆರಾಧನೆ, ಯೇಸುವೆ, ಯೇಸುವೆ ಆರಾಧನೆ, ಯೇಸುವೆ, ಯೇಸುವೆ ಆರಾಧನೆ. ಹಾಲೆಲುಯಾ, 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 ಓ ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಯೇಸು ದೇವರೇ, ಸ್ತೋತ್ರ, 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 ಸ್ತೋತ್ರ. ಓ ಪರಿಶುದ್ಧಾತ್ಮರೇ, ಸ್ತೋತ್ರ, 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 ಸ್ತೋತ್ರ. ಓ ಕರುಣಾಳು ಕರ್ತರೇ, ಸ್ತೋತ್ರ, 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 ಸ್ತೋತ್ರ. ಓ ಜೀವಂತ ದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓಪ ತಂದೆಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸರ್ವೇಶ್ವರ ಸ್ವಾಮಿಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸದಮಲ ಸ್ವಾಮಿಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆರಾಧನೆ, ಆರಾಧನೆ, ಆರಾಧನೆ. ಅಪ್ಪ ನಿಮಗೆ ನಿತ್ಯವ ಆರಾಧನೆ. ಶಕ್ತವಾಗಿ ಸ್ತುತಿಸಿರಿ ಪ್ರಿಯರೇ, ದನಿ ಎತ್ತಿ ಸ್ತುತಿಸಿರಿ ಪ್ರಿಯರೇ. ವಿಶ್ವಾಸದ ಸ್ವರವು ಹೊರಬರಲಿ, ವಿಶ್ವಾಸದ ಸ್ವರವು ಹೊರಬರಲಿ. ನಿಮ್ಮ ಸರ್ವೇಶ್ವರ ಸ್ವಾಮಿ, ನಮ್ಮೆಲ್ಲರ ಸರ್ವೇಶ್ವರ ಸ್ವಾಮಿ. ಹಾಲೆಲುಯಾ, 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 ಹಾಲೆಲುಯಾ. ಓ ಹಾಲೆಲುಯಾ, 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 ಓ ಹಾಲೆಲುಯಾ, 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 ಹಾಲೆಲುಯಾ. ಓ ಹಾಲೆಲುಯಾ, 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 ಹಾಲೆಲುಯಾ. ಓ ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ. ಓ ಆರಾಧನೆ, 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 ಆರಾಧನೆ.
ಓ ರಬಿ 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 ಓ ರಬಿ 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 ಓ ಹಾಲೆಲೂಯಾ ಹಾಲೆಲೂಯಾ ಎಲ ಕೈ ಎಲ ಕೈ ಎಲ ಕೈ ಎಲ ಕೈ ಎಲ ಮೈ ಎಲ ಲಲ 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 ಓ ಎಲ ಕೈ ಎಲ ಕೈ ಎಲ ಕೈ ಎಲ ಕೈ ಎಲ ಮೈ ಎಲ ಲಲ 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 ಓ ಯೇಸುವೆ 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 ಓ ಯೇಸುವೆ 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 ಓ ನನ್ನ ಒಡೆಯರೇ 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 ಓ ರಾಜರೇ 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 ಓದದ ಪ್ರಭುವೇ 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 ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ ಆರಾಧನೆ ನಿತ್ಯವು ವಂದನೆ 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 ಓ ಯೇಸುದೇವರೇ ವಂದನೆ ಯೇಸುದೇವರೇ ಆರಾಧನೆ ಓ ಪರಿಶುದ್ಧಾತ್ಮರೇ 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 ಆರಾಧನೆ ಓ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾದ ಸರ್ವೇಶ್ವರರೇ ಆರಾಧನೆ ಪರಿಶುದ್ಧರು 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 ಪರಿಶುದ್ಧರಾದ ಸರ್ವೇಶ್ವರರೇ ಆರಾಧನೆ ಪರಿಶುದ್ಧರು 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 ಪರಿಶುದ್ಧರಾದ ಸರ್ವೇಶ್ವರರೇ ಆರಾಧನೆ ಓ 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 ಪರಿಶುದ್ಧರು ಪರಿಶುದ್ಧರಾದ ಸರ್ವೇಶ್ವರರೇ ಆರಾಧನೆ ಓ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾದ ಸರ್ವೇಶ್ವರರೇ ನಿಮಗೆ ಆರಾಧನೆ ಓ ಪರಿಶುದ್ಧಾತ್ಮರೇ ನಿಮಗೆ ಆರಾಧನೆ ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಹಾಲೆಲೂಯಾ 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 ಓ ರಬಿ 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 ಓ ಎಲ್ಲ ಕೈ 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 ಊಷರು ಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಊಷರು ಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಊಷರು ಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಇದೊಂದು ಔತ್ತಣ ಮಾಡಿ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬರನ್ನ ಸಮರ್ಪಿಸಿ ಅವರ ಪರಿವರ್ತನೆಗೆ ಪವಿತ್ರ ಆತ್ಮನ ಪ್ರೇರಣೆಯಾಗುವಂತೆ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪಾ ತಂದೆ, ನಿನಗೆ ಕೋಟಿ ಆನೆ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನದಲ್ಲಿ ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತಹ ದುಂದೌತನ ಮಾಡುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರದ ರಸದಲ್ಲಿ ಬಂಧಿಸುತ್ತಾ ಬಹಿಷ್ಕರಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪರಿಶುದ್ಧಾತ್ಮರ ಅಭಿಷೇಕದಿಂದ ಸ್ವಾಮಿ ದುಂದೌತನ ಮಾಡುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ತೊಳೆದು ಶುದ್ಧೀಕರಿಸಿರಿ ರಾಜ. ಸ್ವಾಮಿ, ಯೇಸುವೆ, ಒಂದಲ್ಲ ಒಂದು ರೀತಿ ನಾನು ಸಹ ದುಂದೌತನ ಮಾಡಿದ್ದೇನೆ ಸ್ವಾಮಿ. ನನ್ನ ಸಮಿತು ರಾಜ್ಯ ಅಪ್ಪ ಯೇಸು, ವಿಶೇಷವಾಗಿ ನನ್ನ ಗ್ರಾಹಕನ ತಂದರಿಂದ ನನ್ನ ಸಹೋದರ ದುಂದೌತನಗಳು ಮಾಡಿರಬಹುದು ಸ್ವಾಮಿ. ಆ ಎಲ್ಲ ಮಕ್ಕಳ ದುಂದೌತನದಿಂದ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ, ಆ ಮಕ್ಕಳು ನನಗೆ ಸಾಕ್ಷಿಯಾಗುವಂತೆ ಮಾತಾಡಿದ್ದೇನೆ ರಾಜ್ಯ. ವಿಶೇಷವಾಗಿ ಸ್ವಾಮಿ ಯೇಸುವೆ,
ಅನೇಕ ರೀತಿಯಲ್ಲಿ ದುಂದೌತನ ಮಾಡುವವರು ಸ್ವಾಮಿ ಹೌದು. ರಜ ಮದುವೆಗಳನ್ನು ಮಾಡಿಕೊಂಡು ಸ್ವಾಮಿ ಅನೇಕ ರೀತಿಯಲ್ಲಿ ದುಂದೌತನಗಳು ಮಾಡಿ ಸ್ವಾಮಿ ದೇವವಾಗಿ ಮಾಡುತ್ತಿರುವಂತ ಎಲ್ಲ ದುಂದೌತನಗಳನ್ನು ಸ್ವಾಮಿ ಬೆಳಗಿನ ಸಮಯದಿಂದ ಕರಳು ತುಂಬಿಕೊಡ್ತೀನಿ ರಜ. ಎಷ್ಟೋ ಬಡ ಮಕ್ಕಳು ಸ್ವಾಮಿ ಮದುವೆ ಮಾಡುವ ಹಣವಿಲ್ಲದೆ ಕಷ್ಟ ಪಡುತ್ತಿದ್ದಾರೆ ಸ್ವಾಮಿ. ಆದರೂ ಹಣ ಇರುವವರು ಹಣವನ್ನು ವ್ಯಯ ಮಾಡಿ ದುಂದೌತನದಿಂದ ಸ್ವಾಮಿ ಆ ಮದುವೆಗಳನ್ನು ಮಾಡುತ್ತಿದ್ದಾರೆ ರಜ. ಅಪಾಯಿಸಿ ಅಂತ ಮಕ್ಕಳ ಪರಿವರ್ತನೆ ಅನುಗ್ರಹಿಸಿ ಸ್ವಾಮಿ. ಎಷ್ಟು ಹೆಣ್ಣು ಮಕ್ಕಳಿಗೆ ತನ್ನ ಸೌಂದರ್ಯಕ್ಕಾಗಿ ಇಗೋ ಸ್ವಾಮಿ ಶೆಲೆನ್ಗಳಲ್ಲಿ ಬ್ಯೂಟಿ ಪಾರ್ಲರ್ಗಳಿಗೂ ಅನೇಕ ರೀತಿಯಲ್ಲಿ ದುಂದೌತನ ಮಾಡಿ ತಮ್ಮ ಕಣ್ಣಿನ ವ್ಯಾಮೋಹಕ್ಕಾಗಿ ಶಾರೀರಿಕ ವ್ಯಾಮೋಹಕ್ಕಾಗಿ ಸ್ವಾಮಿ ಹಣವನ್ನು ದುಂದೌತನ ಮಾಡುತ್ತಿದ್ದಾರೆ ರಜ. ಅಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿ ಕೊಡುತ್ತೇನೆ ರಜ. ಆ ಮಕ್ಕಳ ಮನಸ್ಸನ್ನು ಬದಲಾಯಿಸಿ ಸ್ವಾಮಿ. ಎಷ್ಟೋ ಸ್ವಾಮಿ ನಮ್ಮ ಮುಂದೆ ಅನೇಕ ಬಡವರಿದ್ದಾರೆ ಸ್ವಾಮಿ, ಅವರನ್ನು ನೋಡಿಕೊಳ್ಳದೆ ಸ್ವಾಮಿ ನಾವು ಅನೇಕ ರೀತಿಯಲ್ಲಿ ದುಂದೌತನಗಳು ಮಾಡುತ್ತಿದ್ದೇವೆ ರಾಜ. ಒಂದು ತುತ್ತು ಆಹಾರಕ್ಕಾಗಿ ಕಷ್ಟ ಪಡುವಂತ ಮಕ್ಕಳಿದ್ದಾರೆ ಸ್ವಾಮಿ. ಆದರೆ ನಾವು ಸ್ವಾಮಿ ತಿನ್ನಲು ಅಸಾಧ್ಯವಾಗದಿದ್ದರೂ ಸ್ವಾಮಿ ಅನೇಕ ರೀತಿಯ ಆಹಾರಗಳನ್ನು ಮಾಡಿಕೊಂಡು ಎಲ್ಲವನ್ನು ಸ್ವಾಮಿ ಹಾಳು ಮಾಡುತ್ತಿದ್ದೇವೆ ರಾಜ. ಅಂತಹ ದುಂದೌತನ ಮಾಡುತ್ತಿರುವಂತಹ ಮಕ್ಕಳ ಹೃದಯ ಗೋಸ್ವಾಮಿ ಅವರ ಕಲ್ಲಾದ ಹೃದಯವನ್ನು ತೆಗೆದಿರುವುದು ಆದ ಹೃದಯವನ್ನು ಮಾರ್ಪಡಿಸಿ ಸ್ವಾಮಿ. ಅನೇಕ ಗುರುಗಳು ಕನ್ಯಾಸ್ತ್ರೀಗಳು ಸಭಾ ಬಾಂಧವರು ಇದ್ದಾರೆ ಸ್ವಾಮಿ. ಅನೇಕ ದೇವಸೇವೆ ಮಾಡುವ ಮಕ್ಕಳು ಸಹ ಧರ್ಮಾಧ್ಯಕ್ಷರು ಸಹ ಈ ರೀತಿ ದುಂದೌತನವನ್ನು ಮಾಡಿ ಅವರ ಮುಂದೆ ಬಡವರು ಅನೇಕ ರೀತಿಯಲ್ಲಿ ಕಷ್ಟಗಳು ಪಡೆದಿದ್ದಾರೆ ರಾಜ. ದಾರಿದ್ರಲ್ಲಿದ್ದಾರೆ ಸ್ವಾಮಿ, ಮನೆ ಮಟ್ಟಗಳಿಲ್ಲ, ಮಕ್ಕಳನ್ನು ಓದಿಸಲು ಹಣವಿಲ್ಲ ಸ್ವಾಮಿ. ಅದನ್ನೆಲ್ಲ ನೋಡದೆ ಅವರೇ ಆದಂತಹ ಲೌಕಿಕ ಚಿಂತೆಗಳಲ್ಲಿ ಮನೆ ಇದ್ದರು ಮನೆಯನ್ನು ಕಟ್ಟಿಕೊಂಡು ಇಗೋ ಸ್ವಾಮಿ ಬೇರವಾದಂತಹ ಹಣಗಳನ್ನು ವ್ಯಯ ಮಾಡಿ ಅನೇಕ ರೀತಿಯಲ್ಲಿ ದುಂದೌತನ ಮಾಡುತ್ತಿರುವಂತಹ ಇಂತೆಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸಮರ್ಪಿಸಿ ಕೊಡ್ತೀನಿ ರಾಜ. ರಾಜಕೀಯ ಮಕ್ಕಳಲ್ಲಿ ಸ್ವಾಮಿ ದುಂದೌತನಗಳು ಸ್ವಾಮಿ. ನನ್ನ ತಂದೆ ರಾಜಕಾರಣಿ, ನಾನು ಹಣವನ್ನು ಯಾವ ರೀತಿಯಲ್ಲಿ ಬೇಕಾದರೂ ವ್ಯಯ ಮಾಡಬಹುದು. ಅವರ ದುರಾಂಕಾರದಿಂದ ಸ್ವಾಮಿ ತಮ್ಮ ಸ್ವಾರ್ಥದಿಂದ ರಾಜ್ಯ ಮರೆತು ಅನೇಕ ರೀತಿಯಲ್ಲಿ ದುಂದೌತನ ಮಾಡುತ್ತಿರುವಂತಹ ಎಲ್ಲ ರಾಜಕೀಯ ಮಕ್ಕಳನ್ನು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಕರವನ್ನು ಒಪ್ಪಿಸಿ ಕೊಡ್ತೀನಿ ರಾಜ್ಯ. ನಮ್ಮ ನೆರೆಯವರಿರಬಹುದು, ನಮ್ಮ ಸ್ನೇಹಿತರಿರಬಹುದು, ನಮ್ಮ ಕುಟುಂಬಸ್ಥರಿರಬಹುದು ಸ್ವಾಮಿ, ಅನೇಕ ರೀತಿಯಲ್ಲಿ ದುಂದೌತನ ಮಾಡುತ್ತಿರುವಂತ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿನ್ನ ಕರವಲ್ಲಿ ಒಪ್ಪಿಸಿ ಕೊಡ್ತೀನಿ ರಾಜ್ಯ. ಸ್ವಾಮಿ ಪ್ರತಿಯೊಂದು ಮಕ್ಕಳು ಸ್ವಾಮಿ, ಇಂದು ಯುವಕ ಯುವತಿಯರು ಅನೇಕ ರೀತಿಯಲ್ಲಿ ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೂ ತಂದೆಯು ಕಷ್ಟಪಟ್ಟು ದುಡಿದು ಬಂದಂತಹ ಹಣವನ್ನು ದುಂದೌತನ ಮಾಡಿ ಎಲ್ಲವನ್ನು ಹಾಳು ಮಾಡುತ್ತಿರುವಂತಹ ಮಕ್ಕಳಿಗೆ ಒಂದು ಒಳ್ಳೆಯ ಮನಪರಿವರ್ತನೆ ಅನುಗ್ರಹಿಸಿ ಪವಿತ್ರಾತ್ಮರನ್ನು ತುಂಬಿಕೊಂಡು ಆ ಮಕ್ಕಳ ತಪ್ಪಿನ ಅರಿವನ್ನು ಮಕ್ಕಳಿಗೆ ದಯಪಾಲಿಸಿ ಕೊಡಿ ಸ್ವಾಮಿ. ಪ್ರತಿಯೊಂದು ದುಂದೌತನ ಮಾಡುತ್ತಿರುವಂತಹ ಎಲ್ಲಾ ಮಕ್ಕಳನ್ನು ಸ್ವಾಮಿ ಇಸುವೆ ನಿನ್ನ ಪರಿಶುದ್ಧವಾದ ಉನ್ನತವಾದ ನಾಮಕ್ಕೆ ಸಮರ್ಪಿಸಿ ಕೊಟ್ಟು ರಾಜ್ಯ. ಓದಿದ ತಕ್ಕ ಕೆಲಸವಿದ್ದರೂ ಸ್ವಾಮಿ ಅದಕ್ಕಿಂತ ನಿಮಗೆ ಕೆಲಸ ಬೇಕೆಂದು ಸ್ವಾಮಿ ಅನೇಕ ರೀತಿಯಲ್ಲಿ ದೇವರಿಗೆ ಹಣವನ್ನು ಕಟ್ಟಿ ದುಂದೌತನ ಮಾಡುತ್ತಿರುವಂತ ಎಲ್ಲಾ ಮಕ್ಕಳನ್ನ ಕರಲು ಖುಷಿ ಕೊಡುತ್ತಾ ಅಮ್ಮ ಪರಿಶುದ್ಧ ಪೂಜಾ ಕನ್ಯಾಮರೆ ಮನೆಯವರೇ, ಇವೋ ಇಲ್ಲ ದುಂದೌತನ ಮಾಡುತ್ತಿರುವಂತಹ ಮಕ್ಕಳಿಗೆ ಒಂದು ಒಳ್ಳೆಯ ಪರಿವರ್ತನೆ ಅನುಗ್ರಹಿಸಿ ಬಡವರನ್ನು ಅವರು ಹಿಂತಿರುಗಿ ನೋಡಿ ಅವರಿಗೆ ಆಗುವಂತಹ ಸಹಾಯ ಮಾಡುವಂತೆ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥಿಸಿದ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್ ಆಮೇನ್ ಆಮೇನ್. ಸ್ತೋತ್ರ ಯೇಸುವೆ ಸ್ತೋತ್ರ, ಕರುಣಾಧಿಪತ್ಯನೆ ಸ್ತೋತ್ರ, ತಂದೆಯಾದ ದೇವರೇ ನಿಮಗೆ ಸ್ತೋತ್ರ, ಆತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಎಲ್ಲ ದುಂದೌತನ ಮಾಡುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಪವಿತ್ರವಾದ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ಎಷ್ಟೋ ಶ್ರೀಮಂತರು ಸ್ವಾಮಿ ಇದ್ದಾರೆ ಸ್ವಾಮಿ, ಅವರಿಗೆ ಹಣವೆಂಬ ಒಂದು ಬೆಲೆಯೇ ಇಲ್ಲ ಸ್ವಾಮಿ. ಅಂತವರು ಅನೇಕ ರೀತಿಯಲ್ಲಿ ಸ್ವಾಮಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಸ್ವಾಮಿ ತಮಗೆ ಬೇಕಾದವರನ್ನು ಸ್ವಾಮಿ ಕರೆದುಕೊಂಡು ಸ್ವಾಮಿ ಅನೇಕ ರೀತಿಯಲ್ಲಿ ಸ್ವಾಮಿ ದುಂದೌತನವನ್ನು ಮಾಡುತ್ತಿದ್ದಾರೆ. ಪಾರ್ಟಿಗಳಲ್ಲಿ ಮಾಡಿಕೊಂಡು ದುಂದೌತನವನ್ನು ಮಾಡುತ್ತಿದ್ದಾರೆ. ತನ್ನ ಜನರನ್ನು ಮೆಚ್ಚಿಸುವುದಕ್ಕೋಸ್ಕರ ದುಂದೌತನವನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಮಂದಿ ಸ್ವಾಮಿ ನಿರ್ಬಂಧಿತರಿದ್ದಾರೆ ಸ್ವಾಮಿ, ಬಡವರಿದ್ದಾರೆ ಸ್ವಾಮಿ, ಅನಾಥ ಮಕ್ಕಳಿದ್ದಾರೆ ಸ್ವಾಮಿ. ಅಂತವರಿಗೆ ದಾನವಾಗಿ
ಸುಲಭವಾಗಿ ಕೊಡುವಂತಹ ಮನಸ್ಸನ್ನು ದಯಪಾಲಿಸಿದೆ ಸ್ವಾಮಿ. ಅವರ ಮನಸ್ಸನ್ನು ಸ್ವಾಮಿ ಪವಿತ್ರವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಅಂತಹ ಹೃದಯವುಳ್ಳ ಮನಸ್ಸನ್ನು ಸ್ವಾಮಿ ನಿನ್ನ ಪವಿತ್ರವಾದ ರಕ್ತದಿಂದ ಸ್ವಾಮಿ ತೊಳೆಯಿರಿ ಸ್ವಾಮಿ. ಅವರಿಗೆ ಕನಿಕರ ಎಂಬುದು ಬರಲಿ ಸ್ವಾಮಿ. ಬಡವರನ್ನು ನೋಡಿದಾಗ ಕೊಡುವಂತಹ ಕೈಗಳಾಗಿ ಕೈಗಳನ್ನು ಅವರನ್ನು ಮಾರ್ಪಡಿಸಲು ಸ್ವಾಮಿ. ಅವರಿಗೆ ಸೌಕರ್ಯ ಮಾಡಿ ಸ್ವಾಮಿ. ಅವರು ಅನೇಕ ರೀತಿಯ ವಿವಿಧ ರೀತಿಯ ಭೋಜನಗಳನ್ನು ತಯಾರಿಸಿ ಸ್ವಾಮಿ ಅದನ್ನು ಎಷ್ಟೋ ವೇಸ್ಟ್ ಮಾಡುತ್ತಾರೆ ಸ್ವಾಮಿ. ಆದರೆ ಬಡವರಿಗೆ ನೀಡಬೇಕೆಂಬ ಮನಸ್ಸು ಅವರಿಗೆ ಬರುವುದಿಲ್ಲ ಸ್ವಾಮಿ. ಅಪ್ಪ ತಂದೆ ಸೌಕರ್ಯ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಸ್ವಾಮಿ ಪವಿತ್ರವಾದ ಕರಗಳಿಗೆ ಸಮರ್ಪಿಸುವಾಗ ಅವರ ಮನಸ್ಸುಗಳನ್ನು ತೊಳೆ ರಾಜ, ಅವರ ಕೈಗಳನ್ನು ಆಶೀರ್ವದಿಸು ರಾಜ, ಇತರರಿಗೆ ಕೊಡುವಂತಹ ಸೌಭಾಗ್ಯವನ್ನು ಆ ವ್ಯಕ್ತಿಗಳಿಗೆ ನೀಡು ರಾಜ. ಹೌದು ಸ್ವಾಮಿ, ಎಷ್ಟೋ ಸಲ ನಾವು ನೋಡಿದ್ದೀವಿ ಸ್ವಾಮಿ, ದೊಡ್ಡ ರೀತಿಯಲ್ಲಿ ಸ್ವಾಮಿ ವಿಜೃಂಭಣೆಯಿಂದ ಮದುವೆಗಳನ್ನು ಮಾಡಿಕೊಡುತ್ತಾರೆ ಸ್ವಾಮಿ. ಅವರು ಮಾಡುವಂತಹ ಅಲಂಕಾರವೇ ಸ್ವಾಮಿ ದೊಡ್ಡದಾಗಿರುತ್ತದೆ ಸ್ವಾಮಿ. ಅಂತ ಅಲಂಕಾರಗಳನ್ನು ತೆಗೆಸಿ ಸ್ವಾಮಿ ಅಲ್ಲಿಗೆ ಹೋದಂತಹ ಬಡವರ ಮಕ್ಕಳನ್ನು ನೋಡಲಿ ಸ್ವಾಮಿ. ಆದರೆ ಶ್ರೀಮಂತ ಮಕ್ಕಳನ್ನೇ ಮಾತ್ರ ಒಳಗೆ ಕಳೆದುಕೊಳ್ಳುತ್ತಾರೆ. ಬಡವರಿಗೆ ಒಂದು ತುತ್ತು ಅನ್ನವನ್ನು ಸಹ ನೀಡುವುದಿಲ್ಲ ಸ್ವಾಮಿ. ಅಪ್ಪ ಸ್ವಾಮಿ, ಅಂತಹ ಸಮಯದಲ್ಲಿ ಸ್ವಾಮಿ ನಾವು ಆ ಬಡವರು ಸ್ವಾಮಿ ನಿರ್ಗತಿಕರು ಅನುಭವಿಸುವಂತಹ ಕಷ್ಟ ನೋವು ಹೇಳಿಕೊಳ್ಳಲಾರದಷ್ಟು ಸ್ವಾಮಿ. ಅಪ್ಪ ತಂದೆಯೇ ಆ ವ್ಯಕ್ತಿಗಳಿಗೆ ಸ್ವಾಮಿ ಒಂದು ಒಳ್ಳೆಯ ಮನಸ್ಸನ್ನು ನೀಡು ಸ್ವಾಮಿ. ಕರಗಿ ಹೋಗುವಂತಹ ಮನಸ್ಸನ್ನು ನೀಡು ಸ್ವಾಮಿ. ಕಂಡಾಗ ಕನಿಕರ ತೋರಿಸುವಂತಹ ಮನಸ್ಸನ್ನು ನೀಡು ಸ್ವಾಮಿ. ಎಲ್ಲ ದುಂದೂಷಣ ಮಾಡುವ ವ್ಯಕ್ತಿಗಳನ್ನು ನಿಮಗೆ ಸಮರ್ಪಿತವಾದ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸಿ ಆ ಶ್ರೀಮಂತ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರ ಕೈಗಳು ಕೊಡುವಂತಹ ಕೈಗಳಾಗಲಿ, ಅವರ ಮನಸ್ಸು ಇತರನ್ನು ನೋಡಿದಾಗ ಕನಿಕರಿಸುವಂತಹ ಮನಸ್ಸುಳ್ಳವರಾಗಲಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್, ಆಮೇನ್. ಶಿವದಾತರೆ, ಜೀವದ ಬುಗ್ಗೆಯು ನೀವಾಗಿ ಜೀವಂತ ದೇವರಾಗಿ ನಮ್ಮ ಮಧ್ಯೆ ವಾಸ ಮಾಡುವರಾಗಿದ್ದೀರಿ. ಪ್ರತಿ ದಿನದಲ್ಲಿಯೂ ಪ್ರತಿ ಬೆಳಗಿನ ಜಾವದಲ್ಲಿಯೂ ಆಲಸ್ಯವಿದ್ದರೂ ನಿದ್ರಾವಸ್ಥೆಗಳಿದ್ದರೂ ಬಲಹೀನತೆಗಳಿದ್ದರೂ ನಿಮ್ಮ ಮುಂದೆ ಬಂದು ಕುಳಿತುಕೊಳ್ಳುವ ಭಾಗ್ಯ ನಮ್ಮದಾಗಿದೆ ಸ್ವಾಮಿ. ಈ ಲೋಕಕ್ಕಾಗಿ, ಲೋಕದ ಜನತೆಗಾಗಿ, ಅವಶ್ಯಕತೆಗಾಗಿ ಪ್ರಾರ್ಥಿಸುವ ಒಂದು ಮಹಾಭಾಗ್ಯ ನಮ್ಮದಾಗಿದೆ ಸ್ವಾಮಿ. ನಾವು ಒಂದೊಂದು ದಿನದಲ್ಲಿಯೂ ಯಾರಿಗಾಗಿ ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನು ನೀವು ಪ್ರೇರೇಪಿಸುತ್ತೀರಿ ಸ್ವಾಮಿ. ನಿಮ್ಮ ಸಾಧನವಾಗಿರುವಂತಹ ನಾವು ನಿಮ್ಮ ಚಿತ್ತಕ್ಕನುಸಾರವಾಗಿ ಪ್ರಾರ್ಥನಾ ಜೀವನವನ್ನ ಮಾಡುವಂತೆ ಮಾಡಿರಿ ಸ್ವಾಮಿ. ಇಂದು ವಿಶೇಷವಾಗಿ ದುಂದ ಉತ್ತಣ ಮಾಡುತ್ತಿರುವ ಮಕ್ಕಳನ್ನು ನಿಮ್ಮ ಪಾದ ಚರಣಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ರಾಜಕೀಯದಲ್ಲಿರುವಂತಹ ದುಂದ ಉತ್ತಣ, ಹೌದು ಸ್ವಾಮಿ, ನೆನೆಯ ದಿನದಲ್ಲಿ ನಾನು ವೀಕ್ಷಿಸಿದಂತಹ ಕಾರ್ಯಸ್ವಾಮಿ, ಎಲ್ಲ ಮಹಾಗಣ್ಯರಿಗೂ ಐಷಾರಾಮ್ಯ ಕುಳಿತುಕೊಳ್ಳುವಂತಹ ಆಸನಗಳು ಸ್ವಾಮಿ, ಬಂದಂತಹ ಎಲ್ಲ ಅತಿಥಿಗಳಿಗೆ ಬೆಳ್ಳಿಯ ತಟ್ಟೆ ಸ್ವಾಮಿ, ಬೆಳ್ಳಿಯ ಲೋಟ ಸ್ವಾಮಿ, ಹಾಗೂ ಬೆಳ್ಳಿಯ ಚಿಕ್ಕ ಚಿಕ್ಕ ವಸ್ತ್ರಗಳು, ಊಟ ಮಾಡುವುದಕ್ಕಾಗಿ ಸಿದ್ಧಪಡಿಸಿದಂತಹ ಬೆಳ್ಳಿಯ ಊಟದ ತಟ್ಟೆ ಪಾತ್ರೆಗಳು ಸ್ವಾಮಿ, ಮನೋಹರವಾದಂತಹ ಆಹಾರಗಳು ಸ್ವಾಮಿ,
ರುಚಿ ರುಚಿಯಾದಂತಹ ಆಕರ್ಷಣೀಯ ಬೆಲೆ ಬಾಳುವಂತಹ ಆಹಾರಗಳು ಸ್ವಾಮಿ. ಆಹಾರವನ್ನು ಸಿದ್ಧಪಡಿಸಿ ಬೆಳ್ಳಿ ತಟ್ಟೆಯನ್ನು ಬಡಿಸಿ ಈ ಆಹಾರಗಳನ್ನು ಬಡಿಸಲು ಬರುವಾಗ ಎಲ್ಲರೂ ಇದು ಬೇಡ ನನಗೆ, ಇದು ಬೇಡ ನನಗೆ ಎಂಬುದಾಗಿ ಎಲ್ಲವನ್ನು ಬೇಡ ಬೇಡ ಎಂದು ಆ ಬೆಳ್ಳಿಯ ತಟ್ಟೆಯಲ್ಲಿ ಕೇವಲ ಇಷ್ಟಿಷ್ಟು ಅನ್ನವನ್ನಾಕಿ ಊಟ ಮಾಡುವಂತಹ ಪ್ರಸಂಗ ಸ್ವಾಮಿ. ಎಷ್ಟು ಮೋಸಕರ ಸ್ವಾಮಿ. ಅಷ್ಟಷ್ಟು ರುಚಿಕರವಾದಂತಹ ವಿಜೃಂಭಣೆಯ ಆಹಾರಗಳನ್ನು, ಬೆಲೆ ಬಾಳುವ ಆಹಾರಗಳನ್ನು ಮಾಡಿಯೂ ಸಹ ಬರೀ ಒಂದೇ ಒಂದು ಚಮಚ ಆಹಾರವನ್ನು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಸ್ವಾಮಿ ತಿನ್ನುವಂತಹ ಆ ಒಂದು ನೋಟ ಎಷ್ಟು ವೇದನೆ ತರುವಂಥದ್ದು ಸ್ವಾಮಿ. ಮನುಷ್ಯನಿಗೆ ಹಣದ ಬೆಲೆ ಇಲ್ಲ. ಮನುಷ್ಯನು ತೋರ್ಪಡಿಸಿಕೊಳ್ಳುವಂತಹ ಔದಾರ್ಯ ಜೀವನ ಎಷ್ಟು ಮೋಸಕರವಾದದ್ದು ಸ್ವಾಮಿ. ತಿನ್ನುವವನಿಗೆ ಬಾಯಿ ತೆರೆದು ತಿನ್ನುವವನಿಗೆ ಕೊಡಲು ಮನಸ್ಸಿಲ್ಲ, ತಿನ್ನಲಾಗದವನಿಗೆ ಕೊಡುವ ಮನಸ್ಸು. ಅವರು ಖರ್ಚು ಮಾಡಿದಂತಹ ಆಹಾರಕ್ಕಾಗಿ ಮಾತ್ರ ಖರ್ಚು ಮಾಡಿದಂತಹ 60-70 ಲಕ್ಷ ರೂಪಾಯಿ ಹಣ ಕೇವಲ ತಿಪ್ಪಿಗೆ ಸುರಿದಂತೆ ಸ್ವಾಮಿ. ಯೇಸುವಿಗೆ ಅನೇಕ ಸ್ಥಳಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ಸಹ ಈ ರೀತಿಯಾದ ಐಷಾರಾಮಿಯ ಜೀವನವನ್ನು ಮಾಡಲು ಯತ್ನಿಸಿದ್ದೇವೆ ಸ್ವಾಮಿ. ಎಲ್ಲರ ಮುಂದೆ ದೊಡ್ಡತನವನ್ನು ತೋರಿಸುವುದಕ್ಕಾಗಿ, ಮೆಚ್ಚುಗೆ ಪಡೆಯುವುದಕ್ಕಾಗಿ, ಸ್ಥಾನಮಾನವನ್ನು ಗಳಿಸುವುದಕ್ಕಾಗಿ ನಮ್ಮ ಐಷಾರಾಮಿಯ ಜೀವನ, ಐಷಾರಾಮಿಯ ದುಂದೌತಣ, ಐಷಾರಾಮಿಯ ಕಾರ್ಯಕ್ರಮ, ಐಷಾರಾಮಿಯ ವಸ್ತ್ರಗಳು, ಐಷಾರಾಮಿಯ ಕಟ್ಟಡ ಮನೆಗಳು ಸ್ವಾಮಿ ಕರುಣಿಸಿರಿ ರಾಜ. ಯೇಸುವೇ, ಎಷ್ಟೇ ಐಷಾರಾಮಿಯ ಜೀವನವನ್ನು ಮಾಡಿದರೂ ಒಬ್ಬ ಬಡವನನ್ನ, ಒಬ್ಬ ದೀನನನ್ನ, ದರಿದ್ರರನ್ನ, ಅಂಗವಿಕಲರನ್ನ, ರಸ್ತೆ ಒಕ್ಕರನ್ನ ಒಬ್ಬರನ್ನು ಸಹ ಕರೆಯಲು ಯೋಗ್ಯತೆ ಇಲ್ಲದವರವರಾಗಿರುವಾಗ ಅಥವಾ ನಾವಾಗಿರುವಾಗ ನಾವು ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದರೂ ಏನು ಪ್ರಯೋಜನ ಸ್ವಾಮಿ? ಏನು ಪ್ರಯೋಜನವಿಲ್ಲ. ಸ್ವೀಕರಣಿಸಿರಿ ಸ್ವಾಮಿ. ಈ ಲೋಕದ ಜನತೆಯ ಮೇಲೆ, ನಮ್ಮ ಮೇಲೆ ಕರುಣೆ ತೋರಲಿ ಸ್ವಾಮಿ. ಐಷಾರಾಮಿಯ ವಾಹನಗಳು ಸ್ವಾಮಿ, 1 ಲಕ್ಷ ರೂಪಾಯಿಯಲ್ಲಿ ಉಪಯೋಗಿಸುವ ವಾಹನಕ್ಕೆ ಬದಲಾಗಿ ನಾವು ನೋಡುತ್ತೇವೆ ಸ್ವಾಮಿ 5 ಲಕ್ಷ 10 ಲಕ್ಷ ಬೆಲೆ ಬಾಳುವಂತ ದ್ವಿಚಕ್ರ ವಾಹನಗಳು, 10, 20, 30, 50 ಕೋಟಿ ಬೆಲೆ ಬಾಳುವ ಕಾರುಗಳು. ಓಹ್, ಎಂತ ಐಷಾರಾಮಿಯ ಜೀವನ ಸ್ವಾಮಿ. ಸ್ವೇ, ಚಿನ್ನದ ತಟ್ಟೆಗಳು, ಚಿನ್ನದ ಬಾತ್ರೂಮ್ಗಳು, ಚಿನ್ನದ ಅಡಿಗೆ ಮನೆಗಳು, ಚಿನ್ನದ ಉಪಕರಣಗಳನ್ನು ಇಟ್ಟು ಐಷಾರಾಮಿಯಾಗಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳು ಸ್ವಾಮಿ. ಸ್ವೇ, ಕರುಣಿಸಿರಿ ಸ್ವಾಮಿ. ಒಬ್ಬ ಬಡವನ, ದೀನನ, ದರಿದ್ರನ ಮೇಲೆ ಕರುಣೆ ತೋರದೆ ಎಷ್ಟು ಔದಾರ್ಯದ ಜೀವನವನ್ನು ಮಾಡಿದರೂ ಏನು ಪ್ರಯೋಜನ ಸ್ವಾಮಿ? ಅವರಿಗೆ ಪರಿವರ್ತನೆಯನ್ನು ಕೊಡಿರಿ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವೇ. ಈ ದುಂದೌತ್ತಣದಲ್ಲಿ ಮುಳುಗಿರುವ ಪ್ರತಿಯೊಬ್ಬರು ಮಾನಸಾಂತ್ವನ ಹೊಂದುವಂತೆ ಕರುಣಿಸಿರಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಜ್ಞಾನೋಕ್ತಿ 10:4 ಸೋಮಾರಿಯು ಬಡವನಾಗಿರುತ್ತಾನೆ, ಕಷ್ಟಪಟ್ಟು ಕೆಲಸ ಮಾಡುವನು ಐಶ್ವರ್ಯವಂತನಾಗುತ್ತಾನೆ. ಯೆರೆಮೀಯ 18:6 ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ಯೋನ
ನನ್ನ ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿರಬಾರದು. ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಕೀರ್ತನೆಗಳು 62:1. ಎನ್ನ ಮನೆಗೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಕೀರ್ತನೆ 86:2. ಕಾಪಾಡು ಪ್ರಭು ನಾ ನಿನ್ನ ಭಕ್ತನು, ಉದ್ಧರಿಸು ನಿನ್ನ ನಂಬಿದ ದಾಸನನ್ನು. ಕೀರ್ತನೆಗಳು 88:13. ನಾನಾದರೂ ಪ್ರಭು ಮರೆಯಿಡುವೆ ನಿನಗೆ, ಉದಯದಲ್ಲಿ ಸೇರುವುದೆನ್ನ ಜಪ ನಿನ್ನ ಸನ್ನಿಧಿಗೆ. ಜ್ಞಾನೋಕ್ತಿಗಳು 27:1. ನಾಳೆ ಕುರಿತು ಕೊಚ್ಚಿಕೊಳ್ಳಬೇಡ, ಇಂದು ಒದಗಲಿರುವುದೇ ನಿನಗೆ ತಿಳಿದಿಲ್ಲ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಪ್ರೀತಿ ಪಾತ್ರರಾದ ನನ್ನ ಪ್ರಿಯರಾದಂತಹ ಪ್ರಭು ಯೇಸುವೇ, ಬೆಳಗಿನ ಸುಪ್ರಭಾತದಲ್ಲಿ ನನ್ನ ಅಂತರಾಳವನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಅಂತರಾಳದಲ್ಲಿ ಮೂಡಿ ಬರುವ ಎಲ್ಲಾ ವಿಧವಾದ ಪ್ರಚೋದನೆ, ಹೋರಾಟ, ಮನ ಪ್ರಯಾಸಗಳನ್ನು ನಿಮ್ಮ ಮುಂದೆ ಇರುತ್ತೇನೆ. ಪ್ರಭುವೇ, ನಾನು ಯಾವುದನ್ನು ಮಾಡಬಾರದು ಎಂದು ಚಿಂತಿಸುತ್ತಾ ಪ್ರಾರ್ಥಿಸುತ್ತೇನೋ ಅವುಗಳನ್ನೇ ಮಾಡಲು ನನ್ನ ಮನಸ್ಸು ಪ್ರೇರಣೆ ನೀಡುತ್ತದೆ. ಮುಂದೆ ಬರುವ ಪ್ರೇರಣೆಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಜೀವನದ ಪ್ರತಿ ಕ್ಷಣಗಳಲ್ಲಿ ನನ್ನ ಮನದ ಆಲೋಚನೆಯ ಪ್ರತಿಯೊಂದು ಸಂಗತಿಗಳು ಕೆಲವು ಬಾರಿ ಸಂತೋಷವನ್ನು ದುಃಖವನ್ನು ಉಂಟು ಮಾಡುತ್ತದೆ ಹಾಗೂ ನಿರಾಶೆಯನ್ನು ಸಹ ತರುತ್ತದೆ. ಪ್ರಭುವೇ, ಮನದಾಲೋಚನೆಯ ಅನೇಕ ವಿಷಯಗಳು ಪ್ರಪಂಚಿಕವಾಗಿ ನನ್ನನ್ನು ಕಾಡುವಾಗ ನಾನು ಬಳಲುತ್ತೇನೆ, ಸೋತು ಹೋಗುತ್ತೇನೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಾನು ಪ್ರಾರ್ಥಿಸುವ ಈ ಪ್ರಾರ್ಥನೆಯನ್ನು ಆಲಿಸಿ ನನ್ನ ಮನಸ್ಸಿನ ಪ್ರತಿಯೊಂದು ಭಾವನೆಗಳನ್ನು ಬದಲಾಯಿಸಿ ನನಗೆ ಸಮಾಧಾನವನ್ನು ಕೊಡಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೇಂದ್ರರ ಮಧ್ಯಸ್ಥಿಕೆಯಲ್ಲಿ ಭಿನ್ನಯಿಸುವ ದುಂದೌತ್ತಣ ಮಾಡುವವರಿಗಾಗಿ ಪ್ರಾರ್ಥಿಸಿರಿ ಎಂದು ತಾಯಿಯ ಮಧ್ಯಸ್ಥಿಕೆಯಲ್ಲಿ ಭಿನ್ನಯಿಸುವ ಸಮಯ ಜಪಸರು ನಡೆದು ಆ ತಾಯಿಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಜೀವನದಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಪರಿಸರದಲ್ಲಿಯೂ ಮಾಡುವಂತಹ ದುಂದೌತ್ತಣ, ಯಾಜಕರುಗಳನ್ನು ನೋಡುತ್ತೇವೆ ಅವರ ದುಂದೌತ್ತಣ ಹೇಗಿದೆ ಎಂಬುದಾಗಿ, ಆಳುವವರನ್ನ ಅಧಿಕಾರಿಗಳನ್ನು ನಾವು ನೋಡುತ್ತೇವೆ ಅವರ ದುಂದೌತ್ತಣಗಳು ಹೇಗಿದೆ ಎಂಬುದಾಗಿ, ಸಿರಿವಂತರು ಎಂದು ಹೇಳುವವರನ್ನು ನಾವು ನೋಡುತ್ತೇವೆ. ಅದು ಮಾತ್ರ ಅಲ್ಲ, ಇವತ್ತು ಸಾಧಾರಣ ವ್ಯಕ್ತಿಗಳು ಸಹ ದುಂದೌತ್ತಣಕ್ಕೆ ಸಿದ್ಧರಾಗಿದ್ದಾರೆ. ಸಾಲ ಮಾಡಿ ಲಕ್ಷಗಟ್ಟಲೆ ಬಡ್ಡಿಗೆ ಸಾಲ ತೆಗೆದುಕೊಂಡು ದುಂದೌತ್ತಣ ಮಾಡಿ ರಸ್ತೆಗೆ ಬರುತ್ತಾ ಇದ್ದಾರೆ. ಅವರೆಲ್ಲರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಜಪಸರದ ಪ್ರಾರ್ಥನೆ ಮೂಲಕವಾಗಿ